सो ई बुक द सागा ऑफ अ ब्रेव हार्ट लेफ्टिनेंट कर्नल अजित भंडारकर शौर्य चक्र इज बायोग्राफी ऑफ माय डियर हस्बैंड और सैनिक स्कूल बिजापुर नली ओदिदवरु अल्लिंद लास्ट डे और सूरनकोट नली ऑपरेशन माड़ी उग्रवादिगळन्ना कोंदु और वीर मरण आगद बगे बुक नली एल्ला विषयवू इदे नम आर्मी नली हेगे और ट्रेनिंग कोड्तारे हेगे और एनडीए नली और ओदिद्रु और कोस्मेट जोते हेगे और दो फ्रेंडशिप इत्तु अदेल्ल बगे इदे नम यंगस्टर्स एल्ला इदन्नु ओदबेकु ಅಲ್ಲಿಂದ ಓದಿದ್ದರಿಂದ ನಿಮಗೇನೂ ಪ್ರೇರಣೆ ಸಿಕ್ಕುತ್ತೆ ಯು ವಿಲ್ ಬಿ ಇನ್ಸ್ಪೈರ್ಡ್ ಆ್ಯಂಡ್ ಯಾರಿಗೆ ಆರ್ಮಿ ಎಲ್ಲ ಜಾಯಿನ್ ಮಾಡಬೇಕೋ ಅವರೆಲ್ಲ ಇದನ್ನು ಓದಿದರೆ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ತಿಳಿಯುತ್ತೆ ಅದಕ್ಕೆ ದಿಸ್ ಇಸ್ ಟ್ರಿಬ್ಯೂಟ್ ಇವತ್ತು ಕಾರ್ಗಿಲ್ ವಿಜಯ ದಿವಸದಲ್ಲಿ ನಾವು ಅದಕ್ಕೆ ಇದನ್ನು ಲಾಂಚ್ ಮಾಡಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ Major General J.V. Prasad, Lieutenant General P.G. Kamath, to please accompany for the release of the book. Madam, come to the side. Sir, inka is taraf bataye dijiye. Sir, ikde kar diye. Aur kar diye sir. Aur kar diye. Aur kar diye. Kaisi ikde ke? Sir, ikde sir. Sir, bolo, bolo, sir, bolo. आप ऐसे ही ना आप ऐसे ಇಪ್ಪತ್ತೆರಡನೆಯ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಯ ಪರವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಮಾಜಿ ಸೈನಿಕನಾಗಿ ನಾನು ಎಲ್ಲ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಯ ಈ ಸಮರ ಸ್ಮಾರಕ ಏನು ಸೈನಿಕ ಸ್ಮಾರಕ ಇದೆ ಇದರ ಸ್ಥಾಪನೆಗೆ ಕಾರಣೀಕರ್ತರು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳಿಕೆ ಇಚ್ಛಪಡ್ತೇನೆ. ಯಾಕೆಂತ ಹೇಳಿದ್ರೆ ಸೈನಿಕರ ಬಗ್ಗೆ ಅವರಿಗೆ ಇರುವಂತಹ ಅಪಾರವಾದ ಗೌರವ ಮತ್ತು ಸೈನಿಕರ ಕಲ್ಯಾಣಕ್ಕಾಗಿ ಅವರು ತೊಡಗಿಸಿಕೊಂಡಿರುವಂತಹ ಯೋಜನೆಗಳು ದೇಶದಲ್ಲೇ ಮಾದರಿ ಮತ್ತು ಪ್ರತಿ ಸಲ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಾಡಿನ ಜನತೆಗೆ ಒಂದು ಕರೆ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದೇ ಸಮರ್ಪಣಾ ಮನೋಭಾವದಿಂದ ಅದೇ ಬದ್ಧತೆಯೊಂದಿಗೆ ದೇಶ ಮೊದಲು ಅನ್ನೋ ಭಾವನೆಯೊಂದಿಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಕಾರ್ಗಿಲ್ ದಿನಾಚರಣೆ ಸಂದರ್ಭದಲ್ಲಿ ನಾನು ಯುವಕರಿಗೆ ಒಂದು ಕರೆ ಅಂತ ಹೇಳಿದರೆ ನಿಮ್ಮ ಜೀವನದ ಮೊದಲನೆಯ ಆಯ್ಕೆ ಸೇನೆ ಆಗಿರಬೇಕು. ಯಾವಾಗ ನೀವು ಈ ಥರ ಆಲೋಚನೆ ಮಾಡ್ತೀರಿ ಸೇನೆಗೆ ಸೇರುವಂಥ ಸಂದರ್ಭಗಳು ಲಭ್ಯ ಆಗುತ್ತೆ, ಬೇರೆ ಎಲ್ಲ ಸಂಗತಿಗಳಲ್ಲೂ ನಿಮಗೆ ಅನುಕೂಲ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಮ್ಮೆ ಎಲ್ಲ ಹುತಾತ್ಮರಿಗೆ ಶ್ರದ್ಧಾಂಜಲಿ ನೀಡ್ತಾ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದ. ಜೈ ಹಿಂದ್. ಹುತಾತ್ಮರಾದ ಯೋಧರ ಕುಟುಂಬಗಳ ಮತ್ತು ಬಾಯಿಗಂಡ ಯೋಧರ ಜೊತೆಗೆ ನಾವು ಎಲ್ಲೆಲ್ಲಿಗೂ ಇರುತ್ತೇವೆ. ದೇಶಕ್ಕಾಗಿ ಪರಮೋಚ್ಚ ಬಲಿದಾನ ನೀಡಿರುವ ಯೋಧರ ತ್ಯಾಗವನ್ನ ಈ ನಾಡು ಈ ದೇಶ ಎಲ್ಲೆಲ್ಲಿಗೂ ಸ್ಮರಿಸುತ್ತದೆ. ಉಗ್ರರ ಜೊತೆ ಹೋರಾಡುತ್ತಾ ಹುತಾತ್ಮರಾದಂತಹ ಲೆಫ್ಟಿನೆಂಟ್ ಕರ್ನಲ್ ದಿವಂಗತ ಅಜಿತ್ ಭಂಡಾರ್ಕರ್ ಅವರ ಪ್ರತಿಮೆ ಶೌರ್ಯದ ಯಶೋಗಾಥೆ ಸಗಾ ಆಫ್ ದ ಬ್ರೇವ್ ಹಾರ್ಟ್ ಎಂದು ಪ್ರಕಟಗೊಂಡಿದೆ. ಇವರ ಅಸಾಧಾರಣ ಶೌರ್ಯದ ಪ್ರತೀಕವಾಗಿ ಇವರಿಗೆ ಶೌರ್ಯ ಚಕ್ರ ಪ್ರಶಸ್ತಿಯು ದೊರಕಿದೆ. ಇವರ ಈ ಧೈರ್ಯ ಸಾಹಸ ನಮಗೆ ಅದರಲ್ಲೂ ಯುವ ಪೀಳಿಗೆಗೆ ಸ್ಫೂರ್ತಿಯ ಸೆಲೆ. ನಾಡಿನ ಎಲ್ಲ ಯೋಧರ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಧೀರರ ಪರಂಪರೆಯನ್ನು ಮುಂದುವರಿಸುವ ಪಣವನ್ನು ತೊಡೋಣ ಎಂಬ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಪ್ರೆಸೆನ್ಸ್ ಟು ಕಮೆಂಟ್. ಬೆಂಗಳೂರು ಅವರ ವತಿಯಿಂದ ಆಯೋಜಿಸಿರುವಂತ ಕಾರ್ಗಿಲ್ ವಿಜಯ ದಿವಸ 2021 ಸಮಾರಂಭದಲ್ಲಿ ಉಪಸ್ಥಿತರುವಂತ ಮಾನ್ಯ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರೇ, ಉಳಿದೆಲ್ಲ ಸಚಿವ ಮಿತ್ರರೇ, ಹಿರಿಯ ಅಧಿಕಾರಿಗಳೇ, ಯೋಧರುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ,
ಇಪ್ಪತ್ತೆರಡನೇ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದ ಪಾಲ್ಗೊಳ್ಳಲು ಅತ್ಯಂತ ಸಂತೋಷ ಅನಿಸುತ್ತೆ. ಶಾಂತಿಯನ್ನು ಕದಡಲು ಯತ್ನಿಸಿದ ಪಾಕಿಸ್ತಾನ ಸೇನಾಪಡೆಗೆ ಆಪರೇಷನ್ ವಿಜಯ್ ಮೂಲಕ ದಿಟ್ಟ ಉತ್ತರ ನೀಡಿದ ನಮ್ಮ ವೀರ ಯೋಧರು ದೇಶವನ್ನು ರಕ್ಷಿಸಿದ ಮಹತ್ವದ ದಿನ ಇದು. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ 527 ಹುತಾತ್ಮ ಯೋಧರನ್ನು ಸ್ಮರಿಸಿ ಅವರ ತ್ಯಾಗ ಬಲಿದಾನಕ್ಕೆ ಕೃತಜ್ಞತೆ ಅರ್ಪಿಸುವಂತಹದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಸಮುದ್ರ ಮಟ್ಟಕ್ಕಿಂತ 18,000 ಅಡಿ ಎತ್ತರದ ಯುದ್ಧ ಭೂಮಿಯಲ್ಲಿ -15 ಡಿಗ್ರಿ ಕೊರೆಯುವ ಚಳಿಯಲ್ಲಿ ನಮ್ಮ ಸೈನಿಕರು ಶತ್ರುಗಳನ್ನು ಹಿಮ್ಮೆಟ್ಟಿಸಿದ್ದೇ ಒಂದು ರೋಚಕ ಕತೆ. ದೇಶದ ಭದ್ರತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಯೋಧರ ಹಿಂದೆ ಇಡೀ ದೇಶವೇ ಇದೆ. ನಮ್ಮ ರಾಜ್ಯ ಯೋಧರಿಗೆ, ನಿವೃತ್ತ ಯೋಧರಿಗೆ ಮತ್ತು ಯುದ್ಧ ಸಂತ್ರಸ್ತರಿಗೆ ನೀಡುತ್ತಿರುವ ಸೌಲಭ್ಯಗಳು ದೇಶದಲ್ಲೇ ಮಾದರಿಯಾದ ನಮ್ಮ ಕರ್ತವ್ಯವೂ ಸಹ. ಯುದ್ಧ ಸಂತ್ರಸ್ತರ ಕುಟುಂಬಗಳಿಗೆ ಅನುಗ್ರಹಪೂರ್ವಕ ಅನುದಾನ, ಉಚಿತ ನಿವೇಶನ, ಜಮೀನು, ಮನೆ ನಿರ್ಮಾಣಕ್ಕೆ ಅನುದಾನ, ಉಚಿತ ಬಸ್ ಪಾಸ್, ಹೆಣ್ಣು ಮಕ್ಕಳ ಮಗಳಿಗೆ ಧನಸಹಾಯ, ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ. ರಾಷ್ಟ್ರೀಯ Chief guest of today's commemoration of Kargil Vijay Divas, Honorable Chief Minister of Karnataka, Shri B.S. Yedurappa has arrived and will move for wreath laying. Honorable Chief Minister of Karnataka, Shri B.S. Yedurappa.